ಎಸ್, ಫೈನಲಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಯಿತು. ಎಲ್ಲರೂ ಕೂಡ ನಿಟ್ಟಿಸಿರು ಬಿಟ್ಟಿದ್ದಾರೆ. ಇನ್ನು ಕರ್ನಾಟಕ ರಾಜ್ಯದ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಪಕ್ಷ ಗೆದ್ದಿದೆ, ಮಕಾಡೆ ಮಲಗಿದಂತಹ ನಾಯಕರು ಯಾರು ಏನು ಎತ್ತ ಅನ್ನೋದ್ರ ಕುರಿತಾಗಿ ಈಗ ಕ್ವಿಕ್ ಆಗಿ ನಾವು ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಎಸ್, ರಾಜ್ಯದಲ್ಲಿ ಒಟ್ಟು 19 ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದ್ರೆ, ಇತ್ತ 9 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ. 19 ಮೈತ್ರಿ ಕೂಡ, ಪ್ಲಸ್ JDS 2, ಹಾಗೆ ಇತ್ತ ಬಿಜೆಪಿ ಕೂಡ ಗೆದ್ದಿರುವಂತಹ ಕ್ಷೇತ್ರಗಳು 19. ಒಂದು ಕಡೆ ಕಾಂಗ್ರೆಸ್ ನಾಯಕರು 20 ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೀವಿ ಅಂತ ಹೇಳಿದರು, ಬಟ್ ಅವರ ಭವಿಷ್ಯ ಕೂಡ ಸುಳ್ಳಾಯಿತು. ಇತ್ತ ಬಿಜೆಪಿ ನಾಯಕರು ಮೈತ್ರಿ ಮಾಡಿಕೊಂಡು 28 ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿದರು, ಬಟ್ ಅವರ ಮಾತು ಕೂಡ ಸುಳ್ಳಾಯಿತು. ಒಟ್ಟಾರೆ ಈಗ ಕರ್ನಾಟಕದ ಜನತೆ ಇರುವಂತಹ 28 ಕ್ಷೇತ್ರಗಳ ಪೈಕಿ 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಅವಕಾಶವನ್ನ ಕೊಟ್ಟಿದ್ರೆ, ಇನ್ನುಳಿದಿರುವಂತಹ 19 ಕ್ಷೇತ್ರಗಳಿಗೆ JDS ಪ್ಲಸ್ BJPಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಕುತೂಹಲ ಮೂಡಿಸಿದಂತಹ ಲೋಕ ಫಲಿತಾಂಶ ನಿನ್ನೆ ಹೊರಬಿತ್ತು. ಯಾವ್ಯಾವ ಪಕ್ಷಗಳು ಯಾವ್ಯಾವ ಕ್ಷೇತ್ರದಲ್ಲಿ ಗೆದ್ದು ಬೀಗ್ತಾರೆ, ಇನ್ನು ಹೊಸಬರು ಗೆಲ್ತಾರಾ ಇಲ್ವಾ ಅನ್ನೋದ್ರ ಕುರಿತಾಗಿ ಈಗ ಈ ಎಲ್ಲ ಕುತೂಹಲಕ್ಕೆ ತೆರೆ ಬೀಳ್ತು. ಲೋಕ ಗದ್ದುಗೆಯಲ್ಲಿ ಅಭ್ಯರ್ಥಿಗಳು ಜಿದ್ದಾಜಿದ್ದಿನಲ್ಲಿ ಗೆದ್ದಿದ್ದಾರೆ ಅಂತಾನೆ ಹೇಳಬಹುದು. ಎಸ್, ಅದರಲ್ಲಿ ಸಾಕಷ್ಟು ಶಾಕಿಂಗ್ ವಿಚಾರ ಅಂತಂದ್ರೆ ಶ್ರೀರಾಮುಲು ಸೋತಿರುವಂತಹ ವಿಚಾರ. ಶ್ರೀರಾಮುಲು ಗೆದ್ದೇ ಗೆಲ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಕಳೆದ ವಿಧಾನಸಭೆಯಲ್ಲೂ ಕೂಡ ಅವರು ಸೋಲನ್ನು ಅನುಭವಿಸ್ತಾರೆ, ಅಟ್ಲೀಸ್ಟ್ MP ಚುನಾವಣೆಯಲ್ಲಾದರೂ ಗೆದ್ದು ಬೀಗ್ತಾರೆ ಅನ್ನೋದ್ರ ಕುರಿತಾಗಿ ಭರವಸೆ ಇತ್ತು. ಬಟ್ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಂ ಗೆದ್ದು ಬೀಗಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ರೆಡ್ಡಿ ಬೆನ್ನೆಲುಬು ಕೂಡ ಶ್ರೀರಾಮುಲು ಅವರಿಗಿತ್ತು, ಬಟ್ ಶ್ರೀರಾಮುಲು ಸೋತಿದ್ದಾರೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಂ ಗೆದ್ದಿದ್ದಾರೆ. ಈ ತುಕಾರಾಂ ಎಷ್ಟು ಮತಗಳನ್ನ ಪಡೆದುಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ನೀವು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಬರೋಬ್ಬರಿ ಅವರು 730,845 ಮತಗಳನ್ನ ಪಡೆದುಕೊಂಡಿದ್ದಾರೆ. ಇತ್ತ ಬಿ ಶ್ರೀರಾಮುಲು 631,853 ಮತಗಳನ್ನ ಪಡೆದುಕೊಂಡು ಸೋತಿದ್ದಾರೆ. ಇಬ್ಬರಿಗೂ ಕೂಡ ಅಂತರ ಇರೋದು ಟೋಟಲ್ ಆಗಿ 98,000 ಮತಗಳು. ಇನ್ನು ಮತ್ತೊಂದು ಕಡೆ ಸಂಯುಕ್ತ ಶಿವಾನಂದ ಪಾಟೀಲ್ ಗೆದ್ದೇ ಗೆಲ್ತಾರೆ ಅನ್ನೋದ್ರ ಕುರಿತಾಗಿ ಎಲ್ಲ ಕಡೆ ಚರ್ಚೆ ಶುರುವಾಗಿತ್ತು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಟ್ ಸೋತಿದ್ದಾರೆ. ಇನ್ನು PC ಮೋಹನ್ ಗೆದ್ದು ಬಿಗಿದ್ದಾರೆ, BJP ಅಭ್ಯರ್ಥಿ. ಇತ್ತ ಎಸ್, ಬಾಗಲಕೋಟೆಯಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಕೂಡ, ಸಂಯುಕ್ತ ಶಿವಾನಂದ ಪಾಟೀಲ್ ಹೊಸ ಮುಖಕ್ಕೆ ಅವಕಾಶವನ್ನು ಕೊಡ್ತಾರೆ ಬಾಗಲಕೋಟೆಯ ಜನತೆ ಅಂತ ಹೇಳಲಾಗಿತ್ತು. ಬಟ್ ಈ ಕಡೆ BJP ಅಭ್ಯರ್ಥಿ 671,039 ಮತಗಳನ್ನು ಗೆದ್ದು ಬೀಗಿದ್ದಾರೆ. ಇನ್ನು ಸಂಯುಕ್ತ ಪಾಟೀಲ್ ಪಡೆದುಕೊಂಡಿರುವಂತಹ ಮತಗಳು 626,040, ಅಲ್ಲಿಗೆ 68,399 ಮತಗಳ ಅಂತರದಿಂದ BJP ಅಭ್ಯರ್ಥಿ ಗೆದ್ದು ಬೀಗಿದ್ದಾರೆ. ಇನ್ನು ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ, ಬೆಂಗಳೂರು ರೂರಲ್ನ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು. ಇಲ್ಲಿ PC ಮೋಹನ್ ಗೆದ್ದು ಬೀಗಿದ್ದಾರೆ, ಬೆಂಗಳೂರು ಕೇಂದ್ರ ಇದು. ಇಲ್ಲಿ ಮನ್ಸೂರ್ ಅಲಿಖಾನ್ ಗೆದ್ದೇ ಗೆಲ್ತಾರೆ ಅಂತ ಸಾಕಷ್ಟು ಭರವಸೆ ಇತ್ತು, ಬಟ್ ಸೋತಿದ್ದಾರೆ. ಇನ್ನು PC ಮೋಹನ್ ಬೆಂಗಳೂರು ಕೇಂದ್ರದಲ್ಲಿ ಪಡೆದುಕೊಂಡಿರುವಂತಹ ಮತಗಳ ಸಂಖ್ಯೆ 658,915 ಮತಗಳು. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಪಡೆದುಕೊಂಡಿರುವಂತಹ ಮತಗಳ ಸಂಖ್ಯೆ 626,208 ಮತಗಳು, ಅಲ್ಲಿಗೆ 32,707 ಮತಗಳ ಅಂತರದಿಂದ PC ಮೋಹನ್ ಗೆದ್ದು ಬೀಗಿದ್ದಾರೆ. ಇನ್ನು ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ
986049 ಮತಗಳನ್ನ ಪಡೆದುಕೊಂಡು ಗೆದ್ದು ಬೀಗಿದ್ದಾರೆ. ಬಟ್ ಇಲ್ಲಿ ರಾಜೀವ್ ಗೌಡ, ಪ್ರೊಫೆಸರ್ ರಾಜೀವ್ ಗೌಡ ಕಾಂಗ್ರೆಸ್ ಅಭ್ಯರ್ಥಿ 726573 ಮತಗಳನ್ನ ಪಡೆದು ಸೋತಿದ್ದಾರೆ. ಬೆಂಗಳೂರು ಉತ್ತರದ ಮತಗಳ ಸಂಖ್ಯೆ. ಇನ್ನು ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣ, ಸಾಕಷ್ಟು ಕುತೂಹಲ ಮೂಡಿಸಿದಂತಹ ದಕ್ಷಿಣ ಇದು, ದಕ್ಷಿಣ ಕ್ಷೇತ್ರ ಇದು. ಇಲ್ಲಿ ತೇಜಸ್ವಿ ಸೂರ್ಯ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದ್ದಾರೆ. ಒಟ್ಟು 750830 ಮತಗಳನ್ನು ಪಡೆದುಕೊಂಡು ಗೆದ್ದು ಬೀಗಿದ್ದಾರೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಕೇವಲ 473747 ಮತಗಳನ್ನು ಪಡೆದುಕೊಂಡು ಸೋತಿದ್ದಾರೆ. ಅಂತರ ಇರೋದು ಬರೋಬ್ಬರಿ 200,000 ಮತಗಳಷ್ಟು. ಇನ್ನು ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ, ಎಸ್ ಕರ್ನಾಟಕದಲ್ಲೆಲ್ಲ ಅಷ್ಟೇ ಅಲ್ಲ ದೇಶದಲ್ಲೇ ಸದ್ದು ಮಾಡಿದಂತಹ ಕ್ಷೇತ್ರ ಇದು, ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಇಲ್ಲಿ ಬರೋಬ್ಬರಿ 79,002 ಮತಗಳನ್ನು ಪಡೆದುಕೊಂಡು ಡಾಕ್ಟರ್ ಸಿ ಎನ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿ ಗೆದ್ದು ಬೀಗಿದ್ದಾರೆ. ಇನ್ನು ಡಿ ಕೆ ಸುರೇಶ್ ಕೇವಲ ಇಲ್ಲಿ 269,647 ಮತಗಳ ಅಂತರದಿಂದ ಸೋತಿದ್ದಾರೆ. ಡಿ ಕೆ ಸುರೇಶ್ ಪಡೆದುಕೊಂಡಿರುವ ಮತಗಳ ಸಂಖ್ಯೆ 800,000. ಇನ್ನು ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಬೆಳಗಾವಿ, ಬೆಳಗಾವಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗಿಂತ ನೆಕ್ಸ್ಟ್ ಬಿಜೆಪಿಗೆ ಜಂಪ್ ಆಗಿ ಎಂ ಪಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಂತಹ ಜಗದೀಶ್ ಶೆಟ್ಟರ್ಗೆ ಈ ಗೆಲುವು ಬೇಕಾಗಿಯೇ ಇತ್ತು. ಸೊ ಹೀಗಾಗಿ ಬರೋಬ್ಬರಿ 762029 ಮತಗಳನ್ನು ಪಡೆದು ಜಗದೀಶ್ ಶೆಟ್ಟರ್ ಗೆದ್ದು ಬೀಗಿದ್ದಾರೆ. ಮೃಣಾಳ್ ಹೆಬ್ಬಾಳ್ಕರ್ ಸೋಲನ್ನು ಅನುಭವಿಸಿದ್ದಾರೆ, ಹೊಸಬರಿಗೆ ಚಾನ್ಸ್ ಕೊಡಲಿಲ್ಲ ಬೆಳಗಾವಿ ಮಂದಿ. ಮೃಣಾಳ್ ಹೆಬ್ಬಾಳ್ಕರ್ ಬರೋಬ್ಬರಿ 562,265 ಮತಗಳನ್ನು ಪಡೆದುಕೊಂಡು ಸೋತಿದ್ದಾರೆ. ಇನ್ನು ಸುನಿಲ್ ಬೋಸ್, ಇತ್ತ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸುನಿಲ್ ಬೋಸ್ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬೀಗಿದ್ದಾರೆ. 751671 ಮತಗಳನ್ನು ಪಡೆದುಕೊಂಡು ಬಿಜೆಪಿ ಅಭ್ಯರ್ಥಿ 562965 ಮತಗಳನ್ನು ಪಡೆದು ಸೋಲನ್ನು ಅನುಭವಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬರೋಬ್ಬರಿ 822619 ಮತಗಳನ್ನು ಪಡೆದುಕೊಂಡು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಗೆದ್ದಿದ್ದಾರೆ. ರಕ್ಷಾರಾಮಯ್ಯ 659159 ಮತಗಳನ್ನು ಪಡೆದುಕೊಂಡು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಸೋಲನ್ನು ಅನುಭವಿಸಿದ್ದಾರೆ. ಅಲ್ಲಿಗೆ ಡಾಕ್ಟರ್ ಕೆ ಸುಧಾಕರ್ ಬರೋಬ್ಬರಿ 163460 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ವಿರುದ್ಧ. ಇನ್ನು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ, ಚಿಕ್ಕೋಡಿ ಮಂದಿ ಹೊಸಬರಿಗೆ ಚಾನ್ಸ್ ಕೊಟ್ಟಿದೆ. 713461 ಮತಗಳನ್ನು ಪಡೆದುಕೊಂಡು ಬಿಜೆಪಿ ಅಭ್ಯರ್ಥಿ ವಿರುದ್ಧ ಗೆದ್ದು ಬೀಗಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ. ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಬರೋಬ್ಬರಿ 622627 ಮತಗಳನ್ನು ಪಡೆದುಕೊಂಡಿದ್ದಾರೆ. ಅಲ್ಲಿಗೆ ಬರೋಬ್ಬರಿ 90,000 ಮತಗಳ ಅಂತರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದಿದ್ದಾರೆ. ಮತ್ತೊಂದು ಲೋಕಸಭಾ ಕ್ಷೇತ್ರ ಚಿತ್ರದುರ್ಗ, ಗೋವಿಂದ ಕಾರಜೋಳ ಬಿಜೆಪಿ ಅಭ್ಯರ್ಥಿ 684890 ಮತಗಳನ್ನು ಪಡೆದು ಗೆದ್ದು ಬೀಗಿದ್ದಾರೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ 636769 ಮತಗಳನ್ನು ಪಡೆದು ಸೋತಿದ್ದಾರೆ. ಅಲ್ಲಿಗೆ ಅಂತರ ಇರೋದು ಇಲ್ಲಿ ಕೇವಲ 48,121 ಮತಗಳು. ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ನಡುವೆ ನೇರ ಫೈಟ್ ಇತ್ತು. ಇಬ್ಬರು ಮಹಿಳೆಯರು ಸ್ಪರ್ಧೆ ಮಾಡಿದಂತಹ ಕ್ಷೇತ್ರ ಇದು. ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದು ಬೀಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ. ಬರೋಬ್ಬರಿ 633059 ಮತಗಳನ್ನು ಪಡೆದು ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದಿದ್ದಾರೆ. ಇಲ್ಲಿ ಗಾಯತ್ರಿ ಸದೇಶ್ವರ್ 669065 ಮತಗಳನ್ನು ಪಡೆದುಕೊಂಡು ಸೋತಿದ್ದಾರೆ. ಅಂತರ ಇರೋದು ಇಲ್ಲಿ ಬರೋಬ್ಬರಿ 26,000 ಮತಗಳು.
ಇನ್ನು ಪ್ರಹ್ಲಾದ್ ಜೋಶಿ ಧಾರವಾಡ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ. 716,231 ಮತಗಳನ್ನು ಪಡೆದುಕೊಂಡು ಗೆದ್ದಿದ್ದಾರೆ. ವಿನೋದ್ ಅಸೋಟಿ 618,907 ಮತಗಳನ್ನು ಪಡೆದು ಸೋತಿದ್ದಾರೆ. ಅಂತರ 97,000. ಇನ್ನು ಅತಿ ಹೆಚ್ಚು ಸದ್ದು ಮಾಡಿದಂತಹ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಗೆದ್ದು ಬೀಗಿದ್ದಾರೆ. ಬರೋಬ್ಬರಿ 672,988 ಮತಗಳನ್ನು ಪಡೆದುಕೊಂಡು ಗೆದ್ದಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಬಿದ್ದಿರುವ ಮತಗಳ ಸಂಖ್ಯೆ 630,339. ಅಲ್ಲಿಗೆ ಅಂತರ 42,649 ಮತಗಳ ಅಂತರದಿಂದ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ. ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರ ಬಸವರಾಜ್ ಬೊಮ್ಮಾಯಿ ಗೆದ್ದಿದ್ದಾರೆ ಬಿಜೆಪಿ ಅಭ್ಯರ್ಥಿ. ಬರೋಬ್ಬರಿ 755,038 ಮತಗಳನ್ನು ಪಡೆದುಕೊಂಡು ಗೆದ್ದು ಬೀಗಿದ್ದಾರೆ. ಇನ್ನು ಆನಂದಸ್ವಾಮಿ ಗಡ್ಡದೇವರ ಮಠ ಕಾಂಗ್ರೆಸ್ ಅಭ್ಯರ್ಥಿ 662,025 ಮತಗಳನ್ನು ಪಡೆದುಕೊಂಡು ಸೋತಿದ್ದಾರೆ. ಅಂತರ ಇಲ್ಲಿ 43,513 ಮತಗಳು. ಹಾವೇರಿಯ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಗೆದ್ದಿದ್ದಾರೆ. ಇನ್ನು ಮತ್ತೊಂದು ಕ್ಷೇತ್ರ ಕಲಬುರಗಿ ಲೋಕಸಭಾ ಕ್ಷೇತ್ರ, ರಾಧಾಕೃಷ್ಣ ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಖರ್ಗೆ ಅಳಿಯ. ಬರೋಬ್ಬರಿ 652,321 ಮತಗಳನ್ನು ಪಡೆದುಕೊಂಡು ಗೆದ್ದಿದ್ದಾರೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿ 625,116 ಮತಗಳನ್ನು ಪಡೆದುಕೊಂಡು ಸೋತಿದ್ದಾರೆ. ಇವರಿಬ್ಬರಿಗೂ ಇರುವಂತಹ ಅಂತರ ಕೇವಲ 27,000 ಅಷ್ಟೆ. ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆದ್ದಿದ್ದಾರೆ. 691,481 ಮತಗಳನ್ನು ಪಡೆದುಕೊಂಡು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ 620,093 ಮತಗಳನ್ನು ಪಡೆದುಕೊಂಡು ಸೋತಿದ್ದಾರೆ. ಇಬ್ಬರ ನಡುವೆ ಅಂತರ ಇರೋದು 71,388. ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರ, ಇಲ್ಲಿ ರಾಜಶೇಖರ್ ಬಸವರಾಜ್ ಹಿಟ್ನಾಳ್ ಗೆದ್ದಿದ್ದಾರೆ. ಬರೋಬ್ಬರಿ 663,511 ಮತಗಳನ್ನು ಪಡೆದುಕೊಂಡು. ಆಯ್ತಾ, ಬಸವರಾಜ್ ಸೋತಿದ್ದಾರೆ. 617,154 ಮತಗಳನ್ನು ಪಡೆದುಕೊಂಡು ಸೋತಿದ್ದಾರೆ. ರಾಜಶೇಖರ್ ಹಿಟ್ನಾಳ್ ಗೆದ್ದು ಬೀಗಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ. ಇಬ್ಬರಿಗೂ ಅಂತರ ಇರುವಂತಹ ಮತಗಳ ಸಂಖ್ಯೆ 46,000. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರ, ಬರೋಬ್ಬರಿ 851,881 ಮತಗಳನ್ನು ಪಡೆದುಕೊಂಡು ಮಾಜಿ ಸಿಎಂ ಎಚ್ ಡಿ ಕೆ ಗೆದ್ದು ಬೀಗಿದ್ದಾರೆ. ಇಲ್ಲಿ ಸ್ಟಾರ್ ಚಂದ್ರು 567,261 ಮತಗಳನ್ನು ಪಡೆದುಕೊಂಡು ಸೋತಿದ್ದಾರೆ. ಬರೋಬ್ಬರಿ 284,620 ಮತಗಳ ಲೀಡ್ನಿಂದ ಗೆದ್ದು ಬೀಗಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ಇನ್ನು ಮತ್ತೊಂದು ಕ್ಷೇತ್ರ ಕುತೂಹಲ ಮೂಡಿಸಿದಂತಹ ಕ್ಷೇತ್ರ ಮೈಸೂರು ಲೋಕಸಭಾ ಕ್ಷೇತ್ರ, ಯದುವೀರ್ ಬರೋಬ್ಬರಿ 795,503 ಮತಗಳಿಂದ ಗೆದ್ದಿದ್ದಾರೆ ಬಿಜೆಪಿ ಅಭ್ಯರ್ಥಿ. ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ 656,241 ಮತಗಳನ್ನು ಪಡೆದುಕೊಂಡು ಸೋತಿದ್ದಾರೆ. ಇನ್ನು 139,262 ಮತಗಳ ಲೀಡ್ನಿಂದ ಬಿಜೆಪಿ ಅಭ್ಯರ್ಥಿ ಯದುವೀರ್ ವಿಜಯ ಪತಾಕೆಯನ್ನು ಹಾರಿಸಿದ್ದಾರೆ ಮೈಸೂರಿನಲ್ಲಿ. ಇನ್ನು ರಾಯಚೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲನ್ನ ಅನುಭವಿಸಿದ್ದಾರೆ. ರಾಧಾಕೃಷ್ಣ ಹಾಗೆ ದೊಡ್ಡಮನಿ ಸೇರಿದಂತೆ ಮತ್ತೊಂದು ಕಡೆ ಅಮರೇಶ್ವರ ನಾಯಕ ಸೋಲನ್ನು ಅನುಭವಿಸಿದ್ದಾರೆ. ಇಲ್ಲಿ ಜಿ ಕುಮಾರ್ ನಾಯಕ್ ಕಾಂಗ್ರೆಸ್ ಅಭ್ಯರ್ಥಿ 670,966 ಮತಗಳಿಂದ ಗೆದ್ದು ಬೀಗಿದ್ದಾರೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಬಿದ್ದಿರುವಂತಹ ಮತಗಳ ಸಂಖ್ಯೆ 591,185. ಅಲ್ಲಿಗೆ ಅಂತರ 79,781 ಮತಗಳ ಲೀಡ್ನಿಂದ ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬೀಗಿದ್ದಾರೆ. ಇನ್ನು ಶಿವಮೊಗ್ಗ ಸಾಕಷ್ಟು ಕುತೂಹಲ ಮೂಡಿಸಿದಂತಹ ಕ್ಷೇತ್ರ ಇದು. ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಬರೋಬ್ಬರಿ 778,721 ಮತಗಳಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ 535,006 ಮತಗಳಿಂದ ಸೋಲನ್ನು ಅನುಭವಿಸಿದ್ದಾರೆ. ಇನ್ನು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದಂತಹ
ಕೆಎಸ್ ಈಶ್ವರಪ್ಪಗೆ ಭಾರಿ ಮುಖಭಂಗವಾಗಿದೆ. ಇವರು ಪಡೆದುಕೊಂಡಿರುವಂತಹ ಮತಗಳ ಸಂಖ್ಯೆ ಕೇವಲ 30,050 ಅಷ್ಟೇ. ಇನ್ನು ಮತ್ತೊಂದು ಲೋಕಸಭಾ ಕ್ಷೇತ್ರ ತುಮಕೂರು. ತುಮಕೂರಿನಲ್ಲಿ ವಿ ಸೋಮಣ್ಣ ಗೆದ್ದು ಬಿಗಿದ್ದಾರೆ ಬಿಜೆಪಿ ಅಭ್ಯರ್ಥಿ. ಬರೋಬ್ಬರಿ 720,946 ಮತಗಳನ್ನು ಪಡೆದುಕೊಂಡು ಗೆದ್ದಿದ್ದಾರೆ. ಇಲ್ಲಿ ಮುದ್ದ ಹನುಮೇಗೌಡ ಕಾಂಗ್ರೆಸ್ ಅಭ್ಯರ್ಥಿ 545,352 ಮತಗಳನ್ನು ಪಡೆದುಕೊಂಡು ಸೋಲನ್ನು ಅನುಭವಿಸಿದ್ದಾರೆ. 175,594 ಮತಗಳ ಅಂತರದಿಂದ ವಿ ಸೋಮಣ್ಣ ಗೆದ್ದು ಬೀಗಿದ್ದಾರೆ. ಇನ್ನು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಬರೋಬ್ಬರಿ 732,234 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಜಯಪ್ರಕಾಶ್ ಹೆಗಡೆ ಇಲ್ಲಿ ಕೇವಲ 473,059 ಮತಗಳನ್ನು ಪಡೆದುಕೊಂಡು ಸೋತಿದ್ದಾರೆ. ಅಲ್ಲಿಗೆ ಇವರಿಬ್ಬರ ಮಧ್ಯೆ ಲೀಡ್ ಇರೋದು 259,175 ಮತಗಳು. 259,000 ಮತಗಳ ಲೀಡ್ನಿಂದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಗೆದ್ದು ಬೀಗಿದ್ದಾರೆ. ಇನ್ನು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ ರಮೇಶ ಜಿಗಜಿಣಗಿ 672,781 ಮತಗಳನ್ನು ಪಡೆದುಕೊಂಡು ಗೆದ್ದು ಬೀಗಿದ್ದಾರೆ. ಇನ್ನು ಇತ ರಾಜು ಅಲ್ಗೂರ್ ಕೇವಲ 595,552 ಮತಗಳನ್ನು ಪಡೆದುಕೊಂಡು ಸೋಲನ್ನು ಅನುಭವಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ. ಇತ ಬಿಜೆಪಿ ಅಭ್ಯರ್ಥಿ ಬರೋಬ್ಬರಿ 77,000 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.